ಪಾರ್ವತಿ ವರ ಸುತ ಗಜಾನನ ಪಾಲಿಸು ಎಮ್ಮನು ಗಜಾನನ ಪಾಲಿಸು ಎಮ್ಮನು ಗಜಾನನ ಪಾಲಿಸು ಎಮ್ಮನು ಗಜಾನನ ಪಾರ್ವತಿ ವರ ಸುತ ಗಜಾನನ ಪಾಶಾಂಕುಶಧರ ಕೇಶ ವಿನಾಶನ ಪಾಶಾಂಕುಶಧರ ಕೇಶ ವಿನಾಶನ ನಿರುತರ ಮಾಡಿಸು ಗಜಾನನ ಪಾರ್ವತಿ ವರ ಸುತ ಗಜಾನನ ಪಾರ್ವತಿ ವರ ಸುತ ಗಜಾನನ ನುರು ಲಂಬೋದರನೆ ನಂಬಿದೆ ನಾನಿನ್ನ ಲಂಬೋದರನೆ ನಂಬಿದೆ ನಾನಿನ್ನ ನಿರುತ್ತರ ಮಾಡಿಸು ಗಜಾನನ ಪಾರ್ವತಿ ವರಸು ಗಜಾನನ ಪ್ರಸ್ಥಾನವನ್ನ ಪಡೆದುಕೊಂಡಿದೆ. ಏನಿದು ಉಗರ? ಕಥೆ ಆರಂಭವಾಗಿದ್ದು ಹೇಗೆ? ಯಾರು ಇದರ ಹಿಂದಿನ ಚಾಲನಾ ಶಕ್ತಿ? ಪರದೆ ಇದೀಗ ಒಂದಷ್ಟು ಚಿತ್ರಗಳ ಮುಖೇನ ನಿಮ್ಮೆಲ್ಲರಿಗೆ ವಿವರಗಳನ್ನು ನೀಡೋದಿದೆ. ಟೀಸರ್ಸ್. ಅಜ್ಜಿ ಬಂದೆ ಪುಟ್ಟ, ತುಂಬಾ ಹಸಿವಾಗ್ತಿದ್ಯಾ? ತುಂಬಾ ಹಸಿವಾಗ್ತದೆ. ನಿಂಗೋಸ್ಕರ ಕಾಯ್ತಾ ಇದ್ದೀನಿ. ರುಚಿ ರುಚಿಯಾದ ಅಡಿಗೆ ಮಾಡಿದ್ದೀನಿ, ಬಾ. ಚಕ್ರ ಫುಡ್ಸ್ ಅಂಡ್ ಬೆವರೇಜಸ್ ಲಿಮಿಟೆಡ್ನ ಅಡಿಯಲ್ಲಿ ಬರುವಂಥದ್ದು ISI ಪ್ರಮಾಣ ಪತ್ರದ ಆ ಮಟ್ಟಕ್ಕೆ ತನ್ನ ಗುಣಮಟ್ಟವನ್ನು ಸಾಧಿಸಿರುವಂಥದ್ದು. ಸ್ವಾದ, ಸಾಂಪ್ರದಾಯಿಕ ತಯಾರಿಕೆ, ಪಾಕ ಪಕ್ವತೆ, ಪರಂಪರೆ ಮತ್ತು ಇವೆಲ್ಲವನ್ನು ಸಾಧ್ಯ ಮಾಡಿಕೊಡುವಲ್ಲಿ ನಿಷ್ಠೆ, ಶ್ರದ್ಧೆ, ಪ್ರಾಮಾಣಿಕತೆ, ಅಚ್ಚುಕಟ್ಟುತನ, ಇವಿಷ್ಟು ಓಗರದ ಮಾನದಂಡ, ಓಗರದ ಮಾತ್ರ. ಇದರ ಹಿಂದೆ ಚಾಲನಾ ಶಕ್ತಿ ಆಗಿ ಇರುವವರು ಯಾರು? ಅವರು ಈಗ ಮುಂದೆ ಕೊಡುತ್ತಿದ್ದಾರೆ. ಕಂಪ್ಯೂಟರ್ ತರಬೇತಿ ಸಂಸ್ಥೆಗಳ ಆ ಒಂದು ಜಾಲವದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಆ ನಂತರ ಚಿತ್ರ ನಿರ್ಮಾಣ, ಜೊತೆಗೆ ಆಹಾರೋದ್ಯಮ, ಒಟ್ಟಾಗಿ ಆತಿಥ್ಯ ಎಲ್ಲದರಲ್ಲೂ ತಮ್ಮ ಕೈಯಾಡಿಸಿ ಮಾತ್ರವಲ್ಲ ತಮ್ಮದೇ ಛಾಪನ್ನು ಮೂಡಿಸಿ ದೊಡ್ಡ ಮಟ್ಟದ ಯಶಸ್ಸನ್ನು ಸ್ಥಾಪಿಸಿ ಕನ್ನಡದಲ್ಲಿ ಉದ್ಯಮಪತಿಗಳಿಗೆ ದೊಡ್ಡ ಸ್ಥಾನ ಉಂಟು ಅನ್ನುವುದನ್ನು ನಿರೂಪಿಸಿರುವಂಥವರು ನಮ್ಮೆಲ್ಲರ ಹೆಮ್ಮೆಯ ಶ್ರೀ ರಘುನಾಥ. ರಘುನಾಥ್ ಅವರು ಇದೀಗ ವೇದಿಕೆಗೆ ಓಗರದ ಎಲ್ಲ ವಿವರಗಳನ್ನು ನಿಮ್ಮ ಮುಂದೆ ಇಡುವ ಸಲುವಾಗಿ. ರುಚಿಯ ನೆನಪುಗಳು, ಅಜ್ಜಿಯ ಸಂಪ್ರದಾಯ, ಅಮ್ಮನ ಕೈ ರುಚಿ,
ಬಾಲ್ಯದ ತುಂಟಾಟಗಳು. ಸ್ನೇಹಿತರೊಂದಿಗೆ ಕಳೆಯುವ ಸುಮಧುರ ಕ್ಷಣಗಳು. ಅಕ್ಕರೆಯಿಂದ ಕಟ್ಟಿದ ಬುತ್ತಿಯನ್ನು ಬಿಚ್ಚಿದಾಗಿನ ಸಂತಸ. ಮನೆಯವರೊಂದಿಗೆ ಹೊಸ ಹೊಸ ಪ್ರಯೋಗಗಳು. ಆ ಖುಷಿಯನ್ನು ಸೆರೆ ಹಿಡಿದು ಹಂಚಿಕೊಂಡ ಅನುಭವ. ಮಾವ, ಊಟ ರೆಡಿ. ಬನ್ನಿ, ಒಟ್ಟಿಗೆ ಕೂತು ಊಟ ಮಾಡೋಣ. ಇದೇ ಸಂಪ್ರದಾಯದ ರುಚಿಯನ್ನು ಶುಚಿಯಾಗಿ ನಮ್ಮೆಲ್ಲರ ಕೈಗೆಟುಕುವಂತೆ ತಂದಿದೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಓಗರ. ಓಗರ ಬಳಗದ ಓಗರ ಉತ್ಪನ್ನಗಳ ಅನಂತ ಶಕ್ತಿಯ ತೊಂದರ ನಮ್ಮೆಲ್ಲರ ಪ್ರೀತಿಯ ಅಭಿಮಾನದ ಶ್ರೀ ಅನುಭವದ ಹಾರ್ದಿಕ ಶುಭಾಶಯಗಳನ್ನ ಅವರಿಗೆ ಮತ್ತೊಮ್ಮೆ ಒಂದು ದೊಡ್ಡ ಚಪ್ಪಾಳಿಯ ಮುಖೇನ ಸಲ್ಲಿಸಿ. ನಮ್ಮ ರಘುನಾಥ್ ಅವರಿ, ಇವತ್ತೇ ನನ್ನ ಜನ್ಮ ದಿವಸದಂದೇ ಇದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಮ್ಮೆಲ್ಲರ ಜೊತೆ ಈಗ 71 ಮುಗಿದು 72ನೇ ವರ್ಷಕ್ಕೆ ಪದಾರ್ಪಣೆ ಮಾಡುವಾಗ ತಮ್ಮೆಲ್ಲರನ್ನು ಭೇಟಿಯಾಗೋದು ಇಟ್ಸ್ ಎ ಗ್ರೇಟ್ ಪ್ರಿವಿಲೇಜ್. ವೆರಿ ಹ್ಯಾಪಿ ಟು ಬಿ ವಿತ್ ಯು. ತಮ್ಮೆಲ್ಲರ ನಮಗೆ ಪಿ ಆರ್ ಓ ವೆಂಕಟೇಶ್ ಅವರು ಅನೇಕ ಸಲ ಅದು ಸಿನಿಮಾದಲ್ಲಿ ಇಂಡಸ್ಟ್ರಿಯಲ್ಲಿ ಯಾಕೋ ಏನು ನನ್ನ ಬಗ್ಗೆ ಭಾಳ ತಪ್ಪು ಕಲ್ಪನೆಗಳಿವೆ. ಇವನು ಬಹಳ ಸಿಡುಕು ಸ್ವಭಾವದವನು, ಓಪಿಷ್ಟ ಹೆಚ್ಚಾಗಿ ಅವರೆಲ್ಲ ನನ್ನ ಪತ್ನಿಯ ಜೊತೆನೆ ಗಾಯತ್ರಿ ಜೊತೆನೆ ಮಾತಾಡೋಕೆ ಇಷ್ಟ. ಹಾಗಾಗಿ ನಾನು ದಿವಸಕ್ಕೆ 5 ಕಾಲ್ಗಳು ಬಂದ್ರೆ ನನ್ನ ಮೊಬೈಲ್ ಮೇಲೆ ಅವರಿಗೆ ಒಂದು 50 ಕಾಲ್ಗಳು ಬರ್ತವೆ. ಸೊ ಅವರು ಕೂಡ 3 ಚಲನಚಿತ್ರ ಸಂಬಂಧಿಸಿದಂತೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಪ್ರೆಸ್ ಮೀಟ್ KGF ಅದಕ್ಕಿಂತ ನಂತರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ನಂತರ ಕಬರುದಾರಿ. ಅದೇ ಪ್ರತಿ ಸಲ ವೆಂಕಟೇಶ್ ಅವರು ಏನೋ ಹೇಳ್ತಾನೆ, ಏನು ಇಲ್ಲ ಮೇಡಮ್ ಹತ್ರ ಮಾತಾಡಿದ್ವಿ ಅಲ್ಲಪ್ಪ ಏನೋ ಅವರ ಹೇಳಿದ್ದೀನಿ ಸರ್. ನಾನು ಕೇಳಿದೆ ಏನಂತೆ ವೆಂಕಟೇಶ್ ಪದೇ ಪದೇ ಹೇಳ್ತೀನಿ, ಅಲ್ಲೇ ರಘುನಾಥ್ ಅವರಂತ ಇದ್ದಾರೆ, ಅವರು ಪ್ರೊಡ್ಯೂಸರ್ ಪ್ರೊಡ್ಯೂಸ್ ಮಾಡಿದ್ದಾರೆ ಸಿನಿಮಾ, ಅವಳು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಂತ ಹೇಳಿದ್ರು. ನಾನು ಹೇಳಿದೆ ಫೋನ್ ಮಾಡೋಕ್ಕೆ ಹೇಳಿ ಅಂತ, ನಂಬರ್ ಕೊಟ್ಟಿದ್ದೀನಿ ಫೋನ್ ಮಾಡ್ಬೋದು ಅಂತ. ಆಮೇಲೆ ಒಂದು ದಿವಸ ರಘುನಾಥ್ ಅವರೇ ಫೋನ್ ಮಾಡಿದ್ದಾರೆ, ಇಲ್ಲಿಯೇ ಯಾರ ವ್ಯೂಸ್ ಸರಿಯಾಗಿಲ್ಲ. ಸೊ ನನ್ನ ಮೊಬೈಲಲ್ಲಿ ಸ್ವಲ್ಪ ಕೆಲವು ಪದಗಳು ಕೇಳಿಸ್ತವೆ, ಕೆಲವು ಕೇಳಿಸೋದಿಲ್ಲ. ಸೊ ನಿರ್ಮಾಪಕರು ರಘುನಾಥ್ ಅವರು ದೊಡ್ಡ ದೊಡ್ಡ ಫಿಲ್ಮ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಓ ಇದೊಂದು ಏನಾದ್ರು ಪ್ರಾಜೆಕ್ಟ್ ಇರಬೇಕು ಅಂತ ನಾನು ಅಂದ್ಕೊಂಡೆ. ಕಡೆಗೆ ಫೋನ್ ತಗೊಂಡೆ, ಹೇಳಿ ಸರ್ ಅಂತ. ಅದೇ ಶ್ರೀಚಕ್ರ ಅಂತ ಸರಿಯಾಗಿ ಕೇಳಿಸಲಿಲ್ಲ ಸರ್, ಪದೇ ಪದೇ ಏನು ಸರಿಗೆ ಬರಲಿ ಹೇಳೋದು ಅಂತ. ಆಮೇಲೆ ಒಂದರು ಓಂಕಾರ ಅಂತ, ಆಮೇಲೆ ಸ್ವಲ್ಪ ಹೊತ್ತು ನಂತರ ಗುರು ರಾಘವೇಂದ್ರ ಇರೋ. ನಾನು ಹೇಳಿದೆ ಸರಿಯಲ್ಲಿ ಫೋನಲ್ಲಿ ಹೆಚ್ಚು ಗೊತ್ತಾಗೋದಿಲ್ಲ, ನೀವು ಒಂದು ಕೆಲಸ ಮಾಡಿ ನೀವು ನಮ್ಮ ಮನೆಗೆ ಬಂದುಬಿಡಿ, ನೇರ ಕೂತ್ಕೊಂಡು ಮಾತಾಡೋಣ ಅಂತ. ಅವ್ರು ನಾನು ನನ್ನ ಪತ್ರಿಕೆ ಏನು ಹೇಳಿದ್ರು ನಾನು, ಅದೇನು ಶ್ರೀಚಕ್ರ ಅಂದರು, ಆಮೇಲೆ ಓಂಕಾರ ಅಂದರು, ಆಮೇಲೆ ಗುರು ರಾಘವೇಂದ್ರ ಆಯಿತು. ಓ ಇದು ಬೇರೆ ಥರ, ನಾನೇನು ಬಿಡಲಾಗಲ್ಲ ನಿಮ್ಮೊಂದು ಪಾತ್ರ ಮಾಡಿದ್ರು ಭೂತ ಭೂತ ಆವಾಗ ರಾಘವೇಂದ್ರ ಆಯ್ತು ಬಿಡಿಸಿದ್ದು ಬಿಡಲಾಗಿದೆ ಸರಿಯಾಗಿ ಕೇಳಿಸ್ತಾನೆ ಇರಲಿಲ್ಲ, ಅದಕ್ಕೆ ಪರ್ಸ್ನಲಿ ಮೀಟ್ ಮಾಡೋಣ ಅಂತ. ಅದೇ ನೀವು
ಕೇಳಿಸೋದಿಲ್ಲ ಅಂದ್ರೆ ನೀವು ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ನಡೀತಾ ನಡೀತಾ ಮಾತ್ರ ಬೇರು ಸರಿಯಾಗಿ ಕ್ಯಾಚ್ ಆಗಲ್ಲ ನಿಮ್ಮ ಫೋನಿಗೆ. ಒಂದು ಕಡೆ ನಿಂತ್ಕೊಂಡ್ರೆ ಸರಿಯಾಗಿ ಕೇಳಿಸುತ್ತೆ, ನೀವು ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಮಾತಾಡ್ತಾ ಅಂತ ಹೇಳಿ ಅವರು ಅವರು ಹೇಳಿದರು. ಸರಿ, ಕಡೆಗೆ ಒಂದು ದಿವಸ ರಘುನಾಥ್ ಅವರು ಬಂದರು, ವಾಣಿಶ್ ದೇವರ ಮಕ್ಕಳನ್ನು ಕರ್ಕೊಂಡು ಬಂದರು, ಭೇಟಿ ಆಯಿತು, ಮೀಟಿಂಗ್ ಆಯಿತು. ಅವರು ಅಂದರೆ ಅದು ಶ್ರೀಚಕ್ರ ಅನ್ನೋದು ಅವ್ರ ಕಂಪ್ನಿ ಹೆಸರು, ಆಮೇಲೆ ಓಂಕಾರ ಅಲ್ಲ ಅದು ಓಗರ ಅನ್ನೋದು ಒಂದು ಫರ್ಮ್. ಅದಕ್ಕೆ ಬ್ಯಾಂಕರ್ಸ್ ಅವರು ರಾಘವೇಂದ್ರ ಸ್ವಾಮಿ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಹೇಳಬೇಕು ನಮ್ಮ ಓಗರಕ್ಕೆ. ಓ, ಅವಾಗ ನಾನು ಗಾಯತ್ರಿ ಹತ್ರ ನೋಡಿದೆ, ಅವಳು ಕಣ್ಣು ತಪ್ಪಿಸ್ಬಿಟ್ರು, ಒಂದು ಸಿನಿಮಾ ಅಲ್ಲ ಅನ್ನೋದಿದ್ದು ಬೇರೆನೆ ಅನ್ನಿಸ್ತು. ಆಮೇಲೆ ಅವರ ಜೊತೆ ಮಾತು ಬೆಳೀತಾ ಬೆಳೀತಾ ಅವರು ಏನು ವ್ಯಕ್ತಿತ್ವ, ಅವರು ಪಟ್ಟ ಏನೇನು ನಷ್ಟ ಕಷ್ಟಗಳು ಕಷ್ಟ ನಷ್ಟಗಳು ಅನ್ನೋದನ್ನು ವಿವರಿಸಿದ ನಂತರ ಅವರು ಈ ಕುರಿತು ಹೇಳಿದಾಗ ನೋಡುವ, ಯಾಕಂದ್ರೆ ನಾನು ಹಿಂದೆ ಆ್ಯಡ್ ಮಾಡಿದ್ದೀನಿ ಒಂದು ಟಾಟಾಗೋಸ್ಕರ, ಒಂದು ರಿಲಯನ್ಸ್ಗೋಸ್ಕರ, ಆದರೆ ನನಗೆ ಬ್ರ್ಯಾಂಡ್ ಅಂಬಾಸಿಡರ್ ಸಚ್ ಸರಿಯಾಗಿ ಗೊತ್ತಿಲ್ಲ, ತಿಳ್ಕೊಂಡು ಮಾಡಬೇಕು. ಆದರೆ ರಘುನಾಥ್ ಅಂತವರು ಇಷ್ಟೊಂದು ಮುಂದುವರಿಸುವಾಗ ಅದರಲ್ಲೂ ಅವರು ಮೊದಲಿಂದ ಹೇಳಿದರು, ಇದು ನಾನು ಮಾಡಿದ್ದೆಲ್ಲ ಎಲ್ರಿಗೂ ಗೊತ್ತಾಗಿದೆ, ಆದರೆ ನಾನು ಶ್ರೀಮತಿಯವರು ವಾಣಿಶ್ರೀಯವರು ಇದನ್ನು ಇದರಲ್ಲಿ ಸ್ವಲ್ಪ ಇನಿಷಿಯೇಟಿವ್ ತೊಗೊಂಡು ಈ ಒಂದು ಮಟ್ಟಕ್ಕೆ ತಲುಪ್ತಾ ಇದ್ದೀರಿ, ಇಂಥ ಸಮಯದಲ್ಲಿ ನೀವು ನಮ್ಮ ಜೊತೆ ಅಸೋಸಿಯೇಟ್ ಆದರೆ ಅಂತ ಹೇಳಿದರು. ಅಲ್ಲಿಂದ ಈ ಯೋಗರವ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ರಾಯಭಾರಿಯಾಗಿ ಇದರದೊಂದು ಟ್ರಯಲ್ ಬಲೂನ್ ಥರ ಆಮ್ಸ್ಟರ್ಡ್ಯಾಮಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು, ಯೋಗರ ಪ್ರೆಸೆಂಟೇಷನ್. ಅಲ್ಲಿ ಭಾರತೀಯರು ಹೆಚ್ಚಾಗಿ ಕನ್ನಡಿಗರಿದ್ದರು, ಒಂದು ಸಂಗೀತ ಕಾರ್ಯಕ್ರಮ ಇಟ್ಟಿದ್ದರು, ಅದರಲ್ಲೂ ಭಾಗವಹಿಸಿದ ಮೇಲೆ ಸ್ವಲ್ಪ ನನಗೂ ಅಲ್ಲಿಯ ರಿಸ್ಪಾನ್ಸ್ ನೋಡಿ, ಒಂದು ಸಂಗೀತ ಕಾರ್ಯಕ್ರಮಕ್ಕೆ ಇನ್ನೊಂದು ಓಗರಕ್ಕೆ, ಅವರು ಇಂಟರ್ವಲಲ್ಲಿ ಓಗರ ಪ್ರೆಸೆಂಟೇಷನ್ಸ್ ಎಲ್ಲ ಮಾಡಿದ್ರು, ಅದೆಲ್ಲ ಖಾಲಿ ಆಗೋಯಿತು ಅಂತ ಹೇಳಿದರು. ಅಲ್ಲಿಂದ ಸರಿ, ಇದೊಂದು ಈ ಪಾತ್ರವನ್ನು ಮಾಡಿಲ್ಲ, ಬ್ರ್ಯಾಂಡ್ ಅಂಬಾಸಿಡರ್ ಪಾತ್ರ ಇಲ್ಲಿ ತನಕ ಮಾಡಿಲ್ಲ, ಎಲ್ಲೂ ನಿಜ ಜೀವನದಲ್ಲಿ ಮಾಡೋಣ ಅಂತ ಅನಿಸಿ, ಐ ಆಮ್ ಅಸೋಸಿಯೇಟೆಡ್ ವಿತ್ ರಘುನಾಥ್ ಆ್ಯಂಡ್ ವಾಣಿಶ್ರೀ, ತಮ್ಮೆಲ್ಲರ ಬೆಸ್ಟ್ ವಿಶಸ್, ತಮ್ಮೆಲ್ಲರ ಆಶೀರ್ವಾದದಿಂದ, ಜನತೆಯ ಆಶೀರ್ವಾದದಿಂದ ಗೋಗರ ಹೆಚ್ಚು ಹೆಚ್ಚು ಯಶಸ್ಸನ್ನು ಪಡೆಯಲಿ, ಮುಂದೆ ಒಳ್ಳೆಯ ಹೆಸರು ಮಾಡಲಿ ಅಂತ ನಾನು ಹಾರೈಸಿ, ಒಂದು ನನ್ನಿಂದ ಏನು ಅಪೇಕ್ಷೆ ಇದೆಯೋ ಅದನ್ನು ಪೂರೈಸೋ ನಾನು ಪ್ರಯತ್ನ ಮಾಡ್ತೀನಿ ಅಂತ ಸಂದರ್ಭದಲ್ಲಿ ತಮ್ಮೆಲ್ರಿಗೂ ಮತ್ತೊಮ್ಮೆ ಅಂದರೆ ನೀವೇನು ನನಗೆ ನನ್ನ ಜನ್ಮದ ದಿವಸ ಇವತ್ತು ಆಶೀರ್ವಾದ ಮಾಡಿದ್ದೆ ತಮ್ಮೆಲ್ರಿಗೂ ವಂದಿಸಿ ನಂದು ಎರಡು ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಮೈಸೂರು ಪಾಕು ಜಿಲೇಬಿ ನನ್ನ ಇಷ್ಟದ್ದು ಸ್ವಲ್ಪ ಹೇಳೋಣ ಅಂತಿದ್ದೀನಿ ನಿಧಾನವಾಗಿ. ಜೋಗಿಯವರನ್ನು ಕೇಳಬೇಕಂತ ಅದು ಸಬ್ ಟೈಟಲ್ ಅಲ್ಲಿ ಬರ್ತಿತ್ತು ಅಲ್ಲಿ. ಸೊ ಅಲ್ಲಿ ನಾನು ಹೇಳಿದ್ದೆ ಓಗರ ಪ್ರೆಸೆಂಟೇಷನ್ ಜೊತೆ ಒಂದು ವಿಜಯ್ ಪ್ರಕಾಶ್ ಅವರ ಮ್ಯೂಸಿಕ್ ಕಾರ್ಯಕ್ರಮವೂ ಇಟ್ಟಿದ್ರು, ಅವರೆಲ್ಲ ಹಾಡ್ತಿದ್ರು, ನಾನು ಈಗ ಎಲ್ಲ ಕಡೆ ಈ ಹಾಡು ಹಾಡು ಏನಾದರೂ ಒಂದು ಹಾಡು ಹಾಡಿ ಅಂತ ಹೇಳ್ತಿದ್ರು. ಸೊ ನಾನು ನನ್ನ ಬ್ರ್ಯಾಂಡ್ ಅಂದರೆ ಭೀಮಸೇನ್ ಜೋಶಿ ಬ್ರ್ಯಾಂಡ್ ಭಾಗ್ಯದ ಲಕ್ಷ್ಮಿ ಹಾಡಿದೆ, ಆಮೇಲೆ ಇನ್ನೊಂದು ಹಾಡು ಅಂದಾಗ ನಾನು ಏನು ಹೇಳೋದು ಅಂತ ಸ್ವಲ್ಪ ಯೋಚನೆ ಮಾಡಿ ಈ ನಾರದನ ಕತೆ ಶುರು ಮಾಡಿ. ಯಾಕಂದರೆ ನಾರದನ ಪಾತ್ರ ಮಾಡುವಾಗಲೂ ನನಗೆ ಅದರ ಆಳ ಅಷ್ಟು ಗೊತ್ತಿರಲಿಲ್ಲ. ನಂತರ ಮಂತ್ರದಲ್ಲಿ ಹೇಳುವಾಗ ನಾರದ ಪುರಾಣ ಅಂತ ಹೇಳಿ ಬರ್ತಿತ್ತು. ಸೊ ಅದನ್ನು ತೆಗೆದು ನೋಡಿದೆ ಗೂಗಲಲ್ಲಿ, ನೋಡಿದ್ರೆ ಬಹಳ ಉದ್ದದ ಕಾರ್ಯಕ್ರಮ ಅದರಲ್ಲಿ. ಸೊ ನಾನು ಹೇಳಿದೆ ನಾರದನ ಒಂದು ಹಾಡು ನಾನು ಹಿಂದೆ ಒಂದು ಸಿನಿಮಾ ಮಾಡಿದ್ದೆ, ಆವಾಗಷ್ಟು ನಾರದನ ಬಗ್ಗೆ ತಿಳ್ಕೊಂಡಿರಲಿಲ್ಲ, ಈಗ ತಿಳ್ಕೊಂಡಿದ್ದೀನಿ. ಯಾಕಂದರೆ ನಾರದ ಅವರು ಎಲ್ಲ ಕಾಲದಲ್ಲೂ ಸಂದಿದ್ದಾರೆ, ಅವರ ಬಗ್ಗೆ ಇದು ಇನ್ ದ ಸೆನ್ಸ್ ಸತ್ಯಯುಗ ಕೃತಿಯುಗದಲ್ಲಿ ಅವರಿದ್ದರು. ಆವಾಗ ಶಿವ ಬ್ರಹ್ಮ ವಿಷ್ಣು ಮಹೇಶ್ವರ ಅಲ್ಲಿಂದ ಆ ಯುಗದಲ್ಲಿ ಇದ್ದರು. ನಂತರ ತ್ರೇತಾಯುಗದಲ್ಲಿ ರಾಮನಿಗೆ ವಾಲ್ಮೀಕಿ ಅವರಿಗೆ ಹೊರೇ ಪ್ರೇರಣೆಯಾಗಿ ರಾಮಾಯಣ ಕೂಡ ಅವರು
ಅಲ್ಲಿಂದ ಅವರು ಬರೋದು ಒಂಥರ ಕ್ರಾನಿಕಲಿ ನಿಮ್ಮ ವಾಲ್ಮೀಕಿಯವರು ಬರಿದಿದ್ದಂಗೆ ಅದು ಅಲ್ಲಿ ಘಟಿಸ್ತಾ ಇತ್ತು. ಕಡೆಗೆ ಸೀತೆಯನ್ನು ದೂರ ಮಾಡಿದ ಮೇಲೆ ಅವರಿಗೆ ವಾಲ್ಮೀಕಿಯವರೇ ಶಾಸ್ತ್ರೀಯ ಕೊಡ್ತಾರೆ. ಸೊ ಅಲ್ಲಿಯೂ ನಾರಾಜ ಇದ್ದ. ಆದರೆ ದ್ವಾಪರ ಯುಗಕ್ಕೆ ಬಂದರೆ ಅಲ್ಲಿ ಕೂಡ ಕೃಷ್ಣ ಅಲ್ಲಿ ವ್ಯಾಸಮುನಿಯವರು ಅಷ್ಟರೇ ಬರೋದ ಮೇಲೆ ಬಹಳ ದುಃಖಿತರಾಗುವಂಥ ವಿಷಣ್ಣರಾಗಿ ಕೂತಿರ್ತಾರೆ. ನಾರದ ಬಂತವ್ರು ಯಾಕೆ ಇಷ್ಟೆಲ್ಲ ಬರೆದ ಮೇಲೆ ನೀವು ಯಾಕೆ ಈ ಥರ ಇದ್ದೀರಿ ಅಂದರೆ ಯಾಕೋ ಮನಸ್ಸಿಗೆ ಆಹ್ಲಾದ ಇಲ್ಲ ಸಂತೋಷ ಇಲ್ಲ ಅಂತಂದ್ರೆ ನಿಮ್ಮ ಕೃಷ್ಣನ ಭಾಗವತ ಬರಿ ಅಂತಂದರೆ ಭಗವದ್ಗೀತೆ ಮಹಾಭಾರತ ಆದ ನಂತರ ಭಾಗವತ ಬರೆಯೋಕ್ಕೆ ಶುರು ಮಾಡ್ತಾರೆ. ಸೊ ಅಲ್ಲೂ ನಾರದ ಇದ್ದರು. ಸೊ ಹಾಗಾಗಿ ಅದು ಕಲಿಯುಗದಲ್ಲಿ ನಾರದ ಒಂದು ಸಿನಿಮಾ ನಾಟಕದಲ್ಲಿ ಮಾತ್ರ ನೋಡೋಕೆ ಸಿಗ್ತೀನಿ. ಅದು ನನಗೂ ಆ ಪಾರ್ಟ್ ಸಿಕ್ಕಿತ್ತು, ನಾನು ಮಾಡಿದ್ದೆ. ಬಹುಶಃ ಕಲಿಯುಗದಲ್ಲಿ ನಾನೇ ನಾರದ ಅಂತ ಎಂಥ ಲೋಕವಯ್ಯ ಅನ್ನೋದನ್ನು ಹಾಡ. ಹಾಗಾಗಿ ಅಲ್ಲಿದ್ದೆ ಬಹಳ ಜನಕ್ಕೆ ಇಷ್ಟವಾಯಿತು. ಸೊ ಚಪ್ಪಾಳೆ ತಟ್ಟಿದ್ರು, ತುಂಬ ಖುಷಿಪಟ್ಟರು. ನಂತರ ಸೆಲ್ಫಿ ಸುಮಾರು 600-650 ಜನ ಬಂದಿದ್ದು. ಪ್ರತಿಯೊಬ್ಬರ ಜೊತೆ ಹೊರಗಡೆ ಬಂದು ಸೆಲ್ಫಿ ಕೊಡಬೇಕಾಯಿತು. ಕಾರ್ಯಕ್ರಮ 3 ಗಂಟೆದಿದ್ರೆ ಹೊರಗಡೆ 2 ಗಂಟೆದು ಫೋಟೋ ಸೆಷನ್ ನಡೆಯಿತು. ಒಂದು ದೊಡ್ಡ ಅನುಭವ ಅಂತ ಅಂದ್ಕೊಂಡು ನಾನು ಅವ್ರಿಗೆ ಕೆಲವು ನನ್ನ ಸಲಹೆಗಳನ್ನು ಕೊಟ್ಟಿದ್ದೀನಿ. ಅದೇ ರೀತಿ ನಾವು ಕರ್ನಾಟಕದಲ್ಲಿ ಮುಖ್ಯವಾಗಿ ಕೆಲವು ಕಡೆ ಹೋಗಿ ಬರುವ ರಿಸ್ಪಾನ್ಸ್ ನೋಡುವ ಅಂತ ಹೇಳಿದ್ದೀನಿ. ಅಫ್ಕೋರ್ಸ್ ಇಟ್ ಎವ್ರಿಥಿಂಗ್ ಕಾಸ್ಟ್, ಅದು ಹೇಗೆ ಖರೀದಿ ಮಾಡಬೇಕು ಅಂತ ನಾನು ಸಲಹೆ ಕೊಟ್ಟಿದ್ದೀನಿ. ನಾನು 1 ವರ್ಷ ಆಗುತ್ತೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಹೋಗಿದ್ದೀನಿ. 60 ಡೇಸಿನೇ ಇಯರ್ ಅವರಿಗೆ ನಾನು ಮೀಸಲು ಇಟ್ಟಿದ್ದೀನಿ. ಸೊ ಎಲ್ಲೆಲ್ಲಿ ಸರ್, ಮೈಸೂರು, ಮಂಗಳೂರು, ಧಾರವಾಡ, ಬೆಳಗಾವಿ, ಆಮೇಲೆ ಬೇಕಾದರೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸು, ಮುಂದೆ ಹೇಗೆ ಹೋಗ ಹಾಗೆ ಮುಂಬೈಯಲ್ಲಿ, ಹೈದರಾಬಾದ್ನಲ್ಲಿ, ಚೆನ್ನೈನಲ್ಲಿ ಕನ್ನಡಿಗರು ತುಂಬ ಇದ್ದಾವೆ. ಹೋಗರ ಪ್ರೆಸೆಂಟೇಷನ್ ಆಗಿ ಮಾಡೋಕ್ಕೆ ನೋಡೋಣ ಹೇಗೆ ನಮಗೂ ಸಾಧ್ಯ ಆಗ್ತದೆ, ಹಾಗಾಗಿ ಏರ್ಪಾಡು ಮಾಡಿಕೊಂಡು ಹೋಗೋಣ ಅಂತ ನಾನು ಕೆಲವು ಸಲಹೆ ಕೊಟ್ಟಿದ್ದೀನಿ. ಒಂಥರ ಇದು ಸಸ್ಟ ನಾನು ಹೇಳಿದ್ನಲ್ಲ, ಇದೇ ಫಸ್ಟ್ ಈ ಥರದ ಪಾತ್ರ ಮಾಡಿರಲಿಲ್ಲ, ಈಗ ಒಂದು ಮಾಡುವ ಅಂತ. ಯಾಕಂದ್ರೆ ಇಟ್ಸ್ ಇಟ್ ಇಸ್ ಡಿಫ್ರೆಂಟ್ ರೋಲ್ ಫ್ರಮ್ ಮೈ ರೆಗ್ಯುಲರ್ ಸಿನಿಮಾ ರೋಲ್ಸ್ ಅಂತ ಮಾಡಿದ್ದೀನಿ. ರೆಸ್ಟೋರೆಂಟ್ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಮೈಸೂರು ಹೈವೇ ಕೆಂಗೇರಿ ಹತ್ರ. ಸೊ ಅದು ಅಕ್ಟೋಬರ್ ವಿ ಆರ್ ಪ್ಲಾನಿಂಗ್ ಡೇಟ್ಸ್ ಸರ್, ಎಲ್ಲ ಡೇಟ್ಸ್ ನೋಡಿಕೊಂಡು ಶುರು ಮಾಡಬೇಕಂತ. ಅಲ್ಲಿ 3 star ಹೋಟೆಲ್ ಕ್ಯಾಟಗರಿ ವಿತ್ 30 rooms ಆ್ಯಂಡ್ ಪಾರ್ಟಿ ಹಾಲ್, ಕಾನ್ಫರೆನ್ಸ್ ರೂಮ್ ಆ್ಯಂಡ್ ವೆಜಿಟೇರಿಯನ್ ಫೈಡಿನ್, ಕಂಪ್ಲೀಟ್ಲಿ ವೆಜಿಟೇರಿಯನ್ ರೆಸ್ಟೋರೆಂಟ್. ನಾವೇನು ಹೋಗಲಾದ ಮಸಾಲಾಗಳು, ಸ್ಪೈಸಸ್ ಅಥವಾ ನಮ್ಗೇನಿದ್ ಅದನ್ನೇ ಅದನ್ನೇ ಎಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಹ್ಯಾಪಿ ಬರ್ತ್ಡೇ ಟು ಯು ಅನಂತ ಸರ್, ಹ್ಯಾಪಿ ಬರ್ತ್ಡೇ ಟು ಯು ಸರ್. ಏ ಸರ್ ಇಲ್ಲಿ ನೋಡಿ ಸರ್, ಹಿಂಗ್ ಸ್ಕೀಮ್ ಸರ್. ಮೇಡಮ್ ನ ಫಸ್ಟ್ ಮೇಡಮ್ ನೀವು ನೀ ತಿನ್ಸಿ ಮೇಡಮ್. ಸರ್ 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 ಚಿಕ್ಕ ಮಗ ಸರ್, ನೀವು ಸರ್ 1 ನಿಮಿಷ ಸರ್ ಇಬ್ಬರು ಮೇಡಮ್.